ಮಂಡಲ್ ಸ್ನೇಹಿತರೆ ಸ್ಕೂಬಾ ಡೈವಿಂಗ್ ಸ್ಕೂಬಾ ಡೈವಿಂಗ್ ಮಾಡಬೇಕು ಅಂತ ತುಂಬಾ ಜನಕ್ಕೆ ಆಸೆ ಇರುತ್ತೆ ಆದರೆ ನಮ್ಮ ಕನ್ನಡಿಗರಲ್ಲಿ ಏನು ಮಿಸ್ಕನ್ಸೆಪ್ಷನ್ ಇದೆ ಅಂದ್ರೆ ಸ್ಕೂಬಾ ಡೈವಿಂಗ್ ಮಾಡಬೇಕಂದ್ರೆ ನಾವು ಗೋವಾಗೆ ಹೋಗಬೇಕು ಅಥವಾ ಬೇರೆ ಕಂಟ್ರಿಗೆ ಹೋಗಬೇಕು ಅನ್ನೋದು ತಲೆಯಲ್ಲಿ ಫೀಲಿಂಗ್ ಇರುತ್ತೆ ಆದರೆ ನಮ್ಮ ಕನ್ನಡಿಗರು ಹೆಮ್ಮೆ ಪಡಬೇಕಾದಂಥ ವಿಷಯ ಏನಂದ್ರೆ ಇದು ನಮ್ಮ ಹತ್ತಿರದ ಮುರುಡೇಶ್ವರ ಅಂದ್ರೆ ಶಿವನ ಸೆಕೆಂಡ್ ಹೈಯೆಸ್ಟ್ ಅಥವಾ ಟಾಲೆಸ್ಟ್ ಸ್ಟ್ಯಾಚು ಅಂತ ಏನು ಕರಿತೀವಿ ಮುರುಡೇಶ್ವರದ ಬಳಿ ನೇತ್ರಾಣಿ ದ್ವೀಪ ಅಂತ ಇದೆ ಸೊ ಈ ನೇತ್ರಾಣಿ ದ್ವೀಪ ಮುರುಡೇಶ್ವರದಿಂದ ಮೂವತ್ತು ಕಿಲೋಮೀಟರ್ ಒಳಗೆ ಹೋಗಬೇಕು ಸೀಡ್ ರೂಟಲ್ಲೇ ಹೋಗಬೇಕು ಇದಕ್ಕೆ ಯಾವುದೇ ಲ್ಯಾಂಡ್ ರೂಟ್ ಇಲ್ಲ ನೀವು ಬೋಟಲ್ಲೇ ಹೋಗಬೇಕಾಗತ್ತೆ ಈ ನೇತ್ರಾಣಿ ಐಲ್ಯಾಂಡ್ನ ಸ್ಪೆಷಾಲಿಟಿ ಏನು ಅಂದರೆ ಇದನ್ನು ನೀವು ಡ್ರೋನಲ್ಲಿ ನೀವು ನೋಡಿದ್ರೆ ಇದು ಒಂದು ಹಾರ್ಡ್ ಶೇಪ್ಡ್ ಐಲ್ಯಾಂಡ್ ಥರ ಕಾಣುತ್ತೆ ಸೊ ಈ ನೇತ್ರಾಣಿ ಐಲ್ಯಾಂಡ್ ಬಳಿ ನೀರು ತುಂಬ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ಸೊ ಈ ರೀಸನ್ ಇಂದ ನಾವಲ್ಲಿ ಸ್ಕೂಬಾ ಹೋದ್ರೆ ಅಂದರೆ ಸಮುದ್ರದೊಳಗೆ ಹೋದ್ರೆ ಜಲಚರಗಳು ತುಂಬ ಚೆನ್ನಾಗಿ ಕಾಣ್ತವೆ ಮೀನುಗಳು ಕಲರ್ಫುಲ್ ಫಿಶಸ್ ಕಾಣ್ತವೆ ಮತ್ತೆ ಕೋರಲ್ಸ್ ತುಂಬಾ ಚೆನ್ನಾಗಿದೆ ಸೊ ಈ ಫೆಸಿಲಿಟಿಯನ್ನು ಮುರುಡೇಶ್ವರದಲ್ಲೇ ಕೊಡ್ತಾರೆ ಸೊ ಯೂಶಲಿ ದೇವಸ್ಥಾನದ ಮುಂದೆನೆ ಕಾಣುತ್ತೆ ನಿಮಗೆ ನೇತ್ರಾಣಿ ಅಡ್ವೆಂಚರ್ಸ್ ಅಂತ ಇದೆ ಸೊ ಈ ನೇತ್ರಾಣಿ ಅಡ್ವೆಂಚರ್ಸ್ ಅನ್ನೋ ಆಫೀಸ್ ಇದೆ ಇದೇ ರೀತಿಯ ಮೂರು ಟೀಮ್ಗಳಿದ್ದಾವೆ ರೀಫ್ ಅಡ್ವೆಂಚರ್ಸ್ ಅಂತ ಒಂದು ಟೀಮ್ ಇದೆ ಆಕ್ವಾರೈಡ್ ಅಂತ ಒಂದು ಟೀಮ್ ಇದೆ ಒಟ್ಟು ಮೂರು ಟೀಮ್ ಆಪ್ರೇಟ್ ಮಾಡ್ತಾ ಇದೆ ಈ ಮೂರು ಟೀಮಲ್ಲಿ ನೀವು ಯಾವುದ್ರಲ್ಲಾದ್ರೂ ಬುಕ್ ಮಾಡಿಕೊಂಡು ನೀವು ಹೋಗ್ಬೋದು ಇದರ ಖರ್ಚು ಯೂಶ್ವಲಿ ಎರಡೂವರೆ ಸಾವಿರದಿಂದ ಮೂರುವರೆ ಸಾವಿರ ಆಗುತ್ತೆ ಸೊ ನಾನು ನಿಮ್ಗೆ ಅದರ ಕೊಟೇಶನ್ ಕೂಡ ನಿಮಗೆ ಇಲ್ಲಿ ತೋರಿಸ್ತೀನಿ ಈ ಕೊಟೇಶನ್ ನೋಡಿ ನಿಮಗೆ ಅರ್ಥ ಮಾಡ್ಕೊಬೋದು ಏನಂದರೆ ಅನ್ಲಿಮಿಟೆಡ್ ಫುಡ್ ಇರುತ್ತೆ ಜೊತೆಗೆ ನಿಮಗೆ ಬೋಟ್ ರೈಡಿಂಗ್ ತರ್ಟಿ ಕಿಲೋಮೀಟರ್ ಬೋಟ್ ರೈಡಿಂಗಿಗೆ ಯಾವುದೇ ಯಾವುದೇ ಚಾರ್ಜ್ ಕೂಡ ಇರೋದಿಲ್ಲ ಮತ್ತು ಸೇಫ್ಟಿ ವಿಚಾರಕ್ಕೆ ಬಂದರೆ ದ ಡೈವರ್ಸ್ ಆರ್ ವೆರಿ ಗುಡ್ ಇನ್ ದೇರ್ ಪ್ರೊಫೆಷನ್ ಅಂದರೆ ತುಂಬ ಕಾಮಾಗಿರ್ತಾರೆ ನಾವು ಆಂಗ್ಸೈಟಿ ಆದರೂ ಕೂಡ ನಮ್ಮನ್ನು ಕೂಲ್ ಮಾಡಿ ಅವ್ರು ಕರ್ಕೊಂಡು ಹೋಗ್ತಾರೆ ಯಾವುದೇ ರೀತಿ ಡಿಸ್ಕಂಫರ್ಟ್ ಆದರೂ ಕೂಡ ತಕ್ಷಣ ಮೇಲೆ ಕರ್ಕೊಂಡು ಬರ್ತಾರೆ ಮತ್ತು ನಮ್ಗೆ ಕೊಟ್ಟಿರೋ ಎಕ್ವಿಪ್ಮೆಂಟ್ಸ್ ಕೂಡ ತುಂಬ ಅಡ್ವಾನ್ಸ್ಡ್ ಇದೆ ಎಲ್ಲ ಹೊಸ ಎಕ್ವಿಪ್ಮೆಂಟ್ಸ್ ಯಾವುದು ಹಳೇದು ಅಂತ ಅನಿಸ್ಲಿಲ್ಲ ನಮಗೆ ಆ ಫೀಲ್ ಬರಲಿಲ್ಲ ತುಂಬ ಚೆನ್ನಾಗಿದೆ ಇವ್ರು ಹೇಗೆ ರೆಡಿ ಮಾಡ್ತಾರೆ ಅಂದರೆ ನಿಮಗೆ ಸಮುದ್ರದಲ್ಲೂ ಒಂದು ಗಂಟೆ ಆಟಾಡೋಕ್ಕೆ ಬಿಟ್ಬಿಡ್ತಾರೆ ಈ ಸೇಫ್ಟಿ ಜಾಕೆಟ್ ಹಾಕಿ ಆಟಾಡೋಕ್ಕೆ ಬಿಡ್ತಾರೆ ಆವಾಗ ನಮ್ಮ ಮೈಂಡ್ಸೆಟ್ ಆಲ್ರೆಡಿ ಸಮುದ್ರದಲ್ಲಿ ಇದ್ದು ನಾರ್ಮಲ್ ಆಗಿರುತ್ತೆ ಆಮೇಲೆ ಅವರು ಟ್ರೈನಿಂಗ್ ಕೊಡ್ತಾರೆ ಕೆಲವೊಂದು ಹ್ಯಾಂಡ್ ಸಿಗ್ನಲ್ಸ್ ಇದೆ ಆ ಸಿಗ್ನಲ್ಸ್ನೆಲ್ಲ ಕೊಟ್ಟು ನಮಗೆ ಟ್ರೈನಿಂಗ್ ಕೊಟ್ಟು ಕೆಳಗಡೆ ಕರ್ಕೊಂಡು ಹೋಗ್ತಾರೆ ಸೊ ಯೂಶ್ವಲಿ ಟ್ವೆಂಟಿ ಟು ತರ್ಟಿ ಮಿನಿಟ್ಸ ಅಥವಾ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ ಇದು ನಮ್ಮ ಪ್ಯಾಕೇಜ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಈ ಪ್ಯಾಕೇಜ್ ಮೇಲೆ ನಾವು ಡಿಸೈಡ್ ಮಾಡಿ ನಾವು ನಮ್ಮ ಎಷ್ಟು ನಿಮಿಷ ಅಂತ ನೋಡಿ ಅವರು ತುಂಬ ಸೇಫಾಗಿ ಕರ್ಕೊಂಡು ಹೋಗ್ತಾರೆ ಅಂಡರ್ ಗ್ರಾ ಅಂಡರ್ ವಾಟರ್ ಫೋಟೋಗ್ರಫಿ ಕೂಡ ಇರುತ್ತೆ ಫೋಟೋಗ್ರಫಿ ನಿಮ್ಮ ಪ್ಯಾಕೇಜಲ್ಲೇ ಇನ್ಕ್ಲೂಡ್ ಆಗಿರುತ್ತೆ ನಿಮಗೆ ಎಕ್ಸ್ಟ್ರಾ ವೀಡಿಯೋ ಬೇಕು ಅಂತ ಅಂದರೆ ಮಾತ್ರ ಟೂ ಹಂಡ್ರೆಡಿಂದ ತ್ರೀ ಹಂಡ್ರೆಡ್ ನೀವು ಎಕ್ಸ್ಟ್ರಾ ದುಡ್ಡನ್ನು ಪೇ ಮಾಡಬೇಕಾಗತ್ತೆ ಸೊ ಫೋಟೋಗ್ರಫಿ ಗೋಪ್ರೋ ನೈನ್ ಇಟ್ಕೊಂಡಿದ್ರು ತುಂಬ ಚೆನ್ನಾಗಿ ಫೋಟೋಗ್ರಫಿ ಬಂದಿದೆ ನಾನು ಕೆಲವೊಂದು ಸ್ಯಾಂಪಲ್ಸ್ ಕೂಡ ನಿಮಗೆಲ್ಲ ತೋರಿಸ್ತೀನಿ ಯಾಕಂದರೆ ಸ್ಕೂಬಾ ಡೈವಿಂಗ್ ಮಾಡಿದಾಗ ಆ ಫೋಟೋಗ್ರಫಿ ಆ ಮೆಮೊರೀಸೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಇನ್ನು ಯಾವ್ದಾರು ಕಾಯಿಲೆ ಇದ್ದರೆ ಬರ್ಬೋದು ಆ ಥರದ್ದು ಏನೂ ಇಲ್ಲ ತುಂಬ ಏಜ್ ಆದವ್ರು ಕೂಡ ಬಂದಿದ್ದರು ಅವರೆಲ್ಲರೂ ಕೂಡ ಸ್ಕೂಬಾ ಡೈವಿಂಗ್ ಮಾಡ್ಕೊಂಡು ಹೋಗಿದ್ದಾರೆ ಯಾವುದೇ ರೀತಿ ಅವರು ಹೆದ್ರಲೆಲ್ಲ ಆರಾಮಾಗಿ ಮಾಡ್ಕೊಂಡು ಹೋದರು ಆ್ಯಂಡ್ ಆರಾಮಾಗಿ ಬಂದರು ಬೋಟಲ್ಲಿ ಹೋಗುವಾಗ ಸ್ವಲ್ಪ ಕಷ್ಟ ಆಗುತ್ತೆ ವಾಮಿಟಿಂಗ್ ಸೆಷನ್ ಇರೋರಿಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಸೊ ಪ್ರಿಕಾಷನರಿ ಟ್ಯಾಬ್ಲೆಟ್ಸ್ ತೊಗೊಂಬನ್ನಿ ಯಾಕೆ ಅಂತ ಅಂದರೆ ಮೂವತ್ತು ಕಿಲೋಮೀಟರ್ ಬರೀ ಸಮುದ್ರದಲ್ಲೇ ಹೋದ್ವಿ ನಾವು ಹೋಗಿದ್ದು ಸಿಂಗನ್ ಇಂಜಿನ್ ಬೋಟ್ನಲ್ಲಿ ಹೋಗೋದಕ್ಕೆ ಒಂದು ಕಾಲು ಗಂಟೆ ಬೇಕಾಯಿತು ಬರ್ತಾ ಡಬಲ್ ಇಂಜಿನ್ ಬೋಟಿತ್ತು ಜಸ್ಟ್ ನಾವು ಮುಕ್ಕಾಲು ಗಂಟೆಗೆ ಬಂದ್ವಿ ಬಟ್ ಹೋಗ್ತಾ ತುಂಬ ಕಷ್ಟ ಆಯಿತು ತುಂಬ ಜನಕ್ಕೆ ವಾಮಿಟ್ ಆಯಿತು ತುಂಬ ಸ್ಟ್ರಾಂಗ್ ಅಂತ ಅಂದ್ಕೊಂಡ್ರೂ ಕೂಡ ವಾಮಿಟ್ ಆಗುತ್ತೆ ಯಾಕಂದರೆ ಮುಂದೆ ಸಮುದ್ರದ ಮುಂದೆ ಹೋಗ್ತಾ ಹೋಗ್ತಾ ವೇವ್ಸ್ ಜಾಸ್ತಿ ಆಗೋದ್ರಿಂದ ಯೂಶಲಿ ವಾಮಿಟಿಂಗ್ ಸೆಷನ್ ಕ್ರಿಯೇಟ್ ಆಗುತ್ತೆ ಇದು ಕಾಮನಲ್ಲಿ ಕಾಮನ್ ಆಗಿರುತ್ತೆ ಇನ್ನು ಈ ನೇತ್ರಾಣಿ ದ್ವೀಪಕ್ಕೆ ಪೌರಾಣಿಕ ಹಿನ್ನೆಲೆ ಕೂಡ ಇದೆ ನಿಮಗೆಲ್ಲ ಗೊತ್ತಿರ್ಬೋದು ರಾಮಾಯಣ ನಡೆಯುವಾಗ ರಾವಣ ಅಹಿರಾವಣ ಎಂಬ ರಾಕ್ಷಸನನ್ನು ಕರೀತಾನೆ ಈತ ಪಾತಾಳ ಲೋಕದಲ್ಲಿ ವಾಸಿಸುವವನು ಈತ ಮಾಯಾಜಾಲ ಉಪಯೋಗಿಸಿ ರಾಮ ಲಕ್ಷ್ಮಣರನ್ನು ಪಾತಾಳ ಲೋಕಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಆತನ ದೇವಿಗೆ ಬಲಿ ಕೊಡೋದಕ್ಕಂತ ಸಿದ್ಧಪಡಿಸ್ತಾನೆ ಆಗ ಈ ವಿಷಯ ಹನುಮಂತನಿಗೆ ಗೊತ್ತಾಗುತ್ತೆ ಹನುಮಂತ ಪಾತಾಳ ಲೋಕಕ್ಕೆ ಹೋಗಬೇಕು ಸೊ ಅದಕ್ಕೋಸ್ಕರ ಈ ನೇತ್ರಾಣಿ ದ್ವೀಪದ ಹತ್ರ ಬರ್ತಾನೆ ಇಲ್ಲೂ ಒಂದು ಗುಹೆ ಇದೆ ಇಲ್ಲಿ ನಿಮಗೆ ಕಾಣಿಸುತ್ತೆ ಇಲ್ಲಿ ಹೋದರೆ ನಿಮಗೆ ಕಾಣಿಸುತ್ತೆ ಈ ಗುಹೆ ಒಳಗೆ ಹೋಗಿ ಆತ ಪಾತಾಳ ಲೋಕವನ್ನು ಸೇರಿದ ಇದು ಪಾತಾಳ ಲೋಕಕ್ಕೆ ಹೋಗುವಂತಹ ಒಂದು ಮಾರ್ಗ ಅನ್ನುವಂತಹ ಇಲ್ಲಿ ಪೌರಾಣಿಕ ಹಿನ್ನೆಲೆ ಕೂಡ ಇದೆ ಇಲ್ಲೊಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಇದೆ ಅಲ್ಲಿ ಪ್ರತಿ ವರ್ಷ ಜಾತ್ರೆ ನಡೆಯುತ್ತೆ ಪೂಜೆ ಕೂಡ ನಡೆಸ್ತಾರೆ ಸೊ ಇದು ಈ ದ್ವೀಪಕ್ಕಿರುವಂತಹ ಪೌರಾಣಿಕ ಸೊ ಈ ಮಾಹಿತಿಗಳೆಲ್ಲ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಲ್ಲಿ ತನಕ ಸ್ನೇಹಿತರೆ ಗುಡ್ ಬಾಯ್